ಚಿಕ್ಕಬಳ್ಳಾಪುರ ಜಿಲ್ಲಾ ಜೆಡಿಎಸ್ ಪಕ್ಷದ ವತಿಯಿಂದ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಗೂ ತಾಲೂಕು ಜೆಡಿಎಸ್ ಕಚೇರಿಯಲ್ಲಿ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ವಾಲ್ಮೀಕಿ ಜಯಂತಿಯನ್ನು ಅತ್ಯಂತ ಸರಳವಾಗಿ ಆಚರಿಸಿದರು. ಈ ವೇಳೆ ಚಿಕ್ಕಬಳ್ಳಾಪುರ ಮಾಜಿ ಶಾಸಕರಾದ ಕೆಪಿ ಬಚ್ಚೇಗೌಡ, ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಕೆಎಂ ಮುನೇಗೌಡ ಹಾಗೂ ಜೆಡಿಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಠಮಪ್ಪ ಆರ್ ರವರು ವಾಲ್ಮೀಕಿ ಹಾಗೂ ಅವರ ಜೀವನ ಕುರಿತು ವಿವರಿಸಿದರು. ನಾಡಿನ ಜನತೆಗೆ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು. ಅವರ ಒಂದು ಆಶೀರ್ವಾದ ಜನಗಳ ಮೇಲೆ ಇರಲಿ ಅಂತೇಳಿ ನಾವು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಾತ್ರೆಯಿಂದ ದಂತದಳ ಜಿಲ್ಲಾ ಹಾಗೂ ತಾಲೂಕು ಕಚೇರಿಯಲ್ಲಿ ಎಲ್ಲ ಜಯಂತಿಗಳ ಆಚರಣೆಯಂತೆ ಇವತ್ತು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಚಿಕ್ಕಬಳ್ಳಾಪುರ ನಮ್ಮ ಜಾತ್ರಾ ದಂತದಳ ಕಚೇರಿಯಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಈ ಆಚರಣೆ ಪ್ರಯುಕ್ತ ಅವರ ಕೊಟ್ಟಿರತಕ್ಕಂಥ ಒಂದು ಕೊಡುಗೆಗಳು ಅಪಾರವಾದ ಕೊಡುಗೆಗಳು. ಅವರ ಕೊಟ್ಟಿರತಕ್ಕಂಥದ್ದು ಜನಸಾಮಾನ್ಯರಿಗೆ ಅಂತಲ್ಲ, ತಾವು ಅವರು ಯಾರೂ ಮರೆಯಲಾಗದ ಇರ್ತಕ್ಕಂಥ ವಿಚಾರಗಳನ್ನೆಲ್ಲ ತಿಳಿಸ್ಕೊಂಡಿದ್ದಾರೆ. ಅವರು ಈಗಾಗಲೇ ನಮ್ಮ ಬಚ್ಚೇಗೌಡ ಹೇಳ್ದಂಗೆ ಅವರು ಒಂದು ಜಾತಿಗೆ ಸೀಮಿತವಾಗಿಲ್ಲ. ಯಾಕಂದರೆ ಈ ರಾಮಾಯಣ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ರಾಮನಂಥ ವ್ಯಕ್ತಿ ಯಾರು ಇದ್ದಾರೆ ಅನ್ನೋದು ಸಂಬಂಧಪಟ್ಟಂಥ ಈ ಗ್ರಂಥದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇವತ್ತು ಏನು ಆಳ್ತಕ್ಕಂಥ ಏನು ಬಿ ಜೆ ಪಿ ಸರ್ಕಾರ ಇವತ್ತು ನಮ್ಮ ವಾಲ್ಮೀಕಿ ಜನಾಂಗಕ್ಕೆ ಇವತ್ತು ವಂಚನೆ ಮಾಡ್ತಾ ಇದೆ ಅಂತೇಳ್ಬಿಟ್ಟು ಹೇಳಲೇಬೇಕಾಗುತ್ತೆ. ಯಾಕಂದರೆ ಸನ್ಮಾನ್ಯ ದೇವೇಗೌಡರು, ಮಾಜಿ ಪ್ರಧಾನಮಂತ್ರಿಗಳು ಅವತ್ತು ನಮಗೆ 30 ವರ್ಷಗಳ ಹಿಂದೆ ಏನು ರಿಸರ್ವೇಷನ್ನು ಏನು ನಮಗೆ ಕೊಟ್ಟು ಇವತ್ತು ಸಾಕಷ್ಟು ಸರ್ಕಾರದ ಒಂದು ಕಾರ್ಯಕ್ರಮಗಳ ಪಾಲನ್ನು ಪಡ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಟ್ರು. ಅಂದಿನಿಂದ ಇಂದಿನವರೆಗೂ ಕೂಡ ಸಾಕಷ್ಟು ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಸರ್ಕಾರಗಳು ಆಳ್ತಾ ಬಂದಿದ್ದಾವೆ. ಇವತ್ತುವರೆಗೂ ಕೂಡ ಯಾವುದೇ ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಜನಾಂಗಕ್ಕೆ ಕೊಟ್ಟಿಲ್ಲ. ಅವತ್ತು ನಮ್ಗೆ ರಿಸರ್ವೇಷನ್ ಕೊಡಬೇಕಾದ್ರೆ ಸುಮಾರು ಒಂದು 15-20 ಲಕ್ಷ ಜನಸಂಖ್ಯೆ ನಾವು ಇದ್ವಿ. ಆದರೆ ಇವತ್ತು 70 ಲಕ್ಷ ಜನಸಂಖ್ಯೆ ಆಗಿದ್ದೀವಿ. 7.5 ಮೀಸಲಾತಿಯನ್ನು ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವೂ ಕೂಡ ನಮ್ಮ ಒಂದು ವಕೀಲರ ಅಂದರೆ ವಾಲ್ಮೀಕಿ ವಕೀಲರ ವೇದಿಕೆ ಅಂತಿದೆ, ಅದರಲ್ಲಿ ನಾನು ಒಬ್ಬ ರಾಜ್ಯ ಕಾರ್ಯಕಾರಿ ಸದಸ್ಯ. ನಾವು ಹೈಕೋರ್ಟ್ಗೆ ಹೋಗಿ, ಹೈಕೋರ್ಟಿಂದ ಸುಪ್ರೀಂಗೆ ಹೋಗಿ, ಕೋರ್ಟ್ಗೆ ಹೋಗಿ ಇವತ್ತು 7.5 ಮೀಸಲಾತಿಯನ್ನು ಮಾಡಿ ಅಂತೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳಿದೆ ಹೈಕೋರ್ಟು ಮತ್ತು ನಮ್ಮ ಸುಪ್ರೀಂ ಕೋರ್ಟು. ಆದರೆ ಇವತ್ತು ಸರ್ಕಾರಗಳು ಅದನ್ನು ಇಂಪ್ಲಿಮೆಂಟೇಷನ್ ಕಾರ್ಯರೂಪಕ್ಕೆ ತರ್ತಾ ಇಲ್ಲ, ಬೇಜವಾಬ್ದಾರಿತನ ತೋರ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇದು ತುಂಬ ದುಃಖಕರ ಸಂಗತಿ. ಹಾಗಾಗಿ ಇವತ್ತು ಏನು ಇವತ್ತು ಜನಸಂಖ್ಯೆ ನಾವು ಹಳ್ಳಿಗಳಿಗೆ ಹೋದಾಗ ಇವತ್ತೂ ಕೂಡ ಬಡವರು ಬಡವರಾಗೇ ಉಳಿದಿದ್ದಾರೆ. ಪ್ರತಿಯೊಂದು ಹಿಂದುಳಿದ ವರ್ಗ ಜನಾಂಗದಿಂದ ಹಿಡಿದು ನಾಯಕರ ಜನಾಂಗ ಹಿಡಿದು ವಾಲ್ಮೀಕಿ ಜನಾಂಗ ಎಲ್ಲನೂ ಅಷ್ಟೇ ಇದ್ದಾರೆ. ಇವತ್ತು ವೋಟ್ ಬ್ಯಾಂಕಾಗಿ ಇವತ್ತು ಬಿ ಜೆ ಪಿ ಇವತ್ತು ಪಡ್ಕೊಂಡು ಇವತ್ತು ಅವ್ರದ್ದೇ ಆಗಿರತಕ್ಕಂಥ ಒಂದು ಜನರಿಗೆ ವಂಚನೆ ಮಾಡೋ ಮುಖಾಂತರ ಓಟುಗಳನ್ನು ಪಡ್ಕೊಳ್ತಾ ಇದೆ. ಆದರೆ ಇವತ್ತು ಹಳ್ಳಿಗಳಿಗೆ ಹೋದರೆ ಗೊತ್ತಾಗುತ್ತೆ ಜನರ ಪರಿಸ್ಥಿತಿ ಏನಾಗಿದೆ ಏನು ಅಂತೇಳ್ಬಿಟ್ಟು. ಇವತ್ತೂ ಕೂಡ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರಂಗದಲ್ಲೂ ಕೂಡ ಇವತ್ತು ಈ ಜನಾಂಗ ಹಿಂದುಳಿದಿದೆ. ಯಾರನ್ನೂ ಕೂಡ ಅದರ ಒಂದು ಮುಂದಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಬಿ ಜೆ ಪಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು 7.5 ಮೀಸಲಾತಿ ನೀವೇ ಹೇಳಿದ್ರೆ ಮಾಡ್ಕೊಡ್ತೀವಿ ಅಂತೇಳ್ಬಿಟ್ಟು ಅದನ್ನು ನಿಮ್ಮ ಕೈಯಲ್ಲಾದರೆ ಮಾಡಿ, ಇಲ್ಲಾಂದರೆ ನೀವು ಮನೆಗೆ ಹೋಗಿ. ನಮ್ಮ ಕುಮಾರಣ್ಣವರ ಸರ್ಕಾರ ಬರುತ್ತೆ. ನಮಗೆ ರಿಸರ್ವೇಷನ್ನ ಸನ್ಮಾನ್ಯ ದೇವೇಗೌಡರು ಕೊಟ್ಟರು. ಇವತ್ತು 7.5 ಮೀಸಲಾತಿಯನ್ನು ಕೊಟ್ಟು ಇವತ್ತು ಸರ್ವಜನರು ಕೂಡ ಸರ್ವ ಜನಾಂಗನೂ ಕೂಡ ಉದ್ಧಾರ ಆಗೋದಕ್ಕೆ ನಮ್ಮ ಕುಮಾರಣ್ಣವರು ಇವತ್ತು ಮುಂದೆ ಬಂದು ನಮಗೆ 7.5 ಮೀಸಲಾತಿ 5 ಕೊಡ್ತಾರೆ. ಹಾಗಾಗಿ ನೀವು ಮನೆಗೆ ಹೋಗಿ ಇವತ್ತು ಜನರನ್ನು ದಿಕ್ಕಿಸ್ತಪ್ಪಿಸ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ದೇಶ ಇವತ್ತು ಯಾವ ದಿವಾಳಿ ಆಗಿದೆ, ಆರ್ಥಿಕವಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ದಿವಾಳಿಯಾಗಿದೆ. ದೇಶದಲ್ಲಿ ಆಂತರಿಕ ಸಮಸ್ಯೆಗಳು ಸಾಕಷ್ಟು ಕಾಡ್ತಾ ಇದ್ದಾವೆ. ಆದರೆ ಇವೆಲ್ಲ ಅವರಿಗೆ ಬೇಕಾಗಿಲ್ಲ. ಯಾರಿಗೆ? ಬಿ ಜೆ ಪಿಯವರಿಗೆ. ಬರೀ ಯಾವುದೋ ಒಂದು ವಿಜೃಂಭಣೆ ತೋರಿಸ್ತಕ್ಕಂಥ ಒಂದು ಜನರನ್ನು ಮಂಪರಲ್ಲಿಟ್ಟು ಇವತ್ತು ಅವರು ದೇಶ ಉದ್ಧಾರ ಆಗಿಬಿಟ್ಟಿದೆ, ಮೋದಿ ವಿಶ್ವಗುರು ಅಂತೇಳ್ಬಿಟ್ಟು ಸುಮ್ಮನೆ ವಂಚನೆ ಮಾಡಿ ಜನಕ್ಕೆ ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇವತ್ತು ಆರ್ಥಿಕ ಕುಸಿತ ಸೇರಿ ಆಂತರಿಕ ಸಮಸ್ಯೆಗಳು ತಾಂಡವಾಡ್ತಾ ಇದ್ದೀವಿ. ದೇಶ ದಿವಾಳಿಯಾಗಿದೆ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ದೇಶ ದಿವಾಳಿಯಾಗಿದೆ. ಇವತ್ತು ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಾಯಿಲ್ಲ, ಅಸಹಾಯಕರಾಗಿಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಜನರು ಇಂಥ ಒಂದು ಜಯಂತಿ ದಿನ ಶ್ರೀ ಮಹರ್ಷಿ ವಾಲ್ಮೀಕಿಗಳು ಏನು ಒಂದು ಪೀಠ ಹಾಕ್ಕೊಟ್ಟಿದ್ದಾರೆ ನಮಗೆ, ಆ ಪೀಠಿಕೆಯ ಮುಖಾಂತರ ಇವತ್ತು ಇಡೀ ದೇಶ ಅಭಿವೃದ್ಧಿ ಹೊಂದಬೇಕು. ಆ ಅಭಿವೃದ್ಧಿ ಹೊಂದಬೇಕಾದ್ರೆ ಇವತ್ತು ದೇಶದಲ್ಲಿ ಒಬ್ಬ ಒಳ್ಳೆ ನಾಯಕ ಹುಟ್ಕೋಬೇಕಾಗಿದೆ. ಮೋದಿ ಮೋದಿ ಅಂತ ಬಂದರೂ ಅವ್ರ ಕೈಯಲ್ಲಿ ಆಗಿಲ್ಲ. ಹಾಗಾಗಿ ಇವತ್ತು ಒಳ್ಳೆ ನಾಯಕ ಹುಟ್ಟುಕೊಂಡು ಈ ದೇಶವನ್ನು ಮುಂದೆ ಬರೋ ನಿಟ್ಟಿನಲ್ಲಿ ಪ್ರಯತ್ನ ಆಗಲಿ ಅಂತೇಳ್ಬಿಟ್ಟು ನಾನು ಆ ಭಗವಂತನಲ್ಲಿ ವಿನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೀನಿ.